ಇವತ್ತು ಡೇಟ್ ಬಂದುಬಿಟ್ಟು ನವಂಬರ್ 8 ಬುಧವಾರ. ಬುಧವಾರ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇರುತ್ತೆ. ನಾನು ಎಕ್ಸ್ಪೈರಿ ಟ್ರೇಡ್ ತೊಗೊಂಡಿದ್ದೀನಿ. ಈಗ ಸಮಯ ಬಂದುಬಿಟ್ಟು 3:13 ಆಗಿದೆ. ಇಲ್ಲಿ ಬಾಟಮ್ ಕಾರ್ನರಲ್ಲಿ ನೋಡ್ಬೋದು ನನಗೆ ಅಪ್ರಾಕ್ಸಿಮೇಟ್ಲಿ 2,000 ರೂಪಾಯಿ ಪ್ರಾಫಿಟ್ ಆಗ್ತಾ ಇದೆ. ಸೊ ಇನ್ನೂ ಕೆಲವು ಟ್ರೇಡ್ಸ್ ಓಪನ್ ಇದೆ. ಈ ಟ್ರೇಡ್ಸ್ ಇದೆಯಾ, 43,700 ಕಾಲ್ ಇದೆಯಲ್ಲ, ಇಲ್ಲಿ 390 ಕ್ವಾಂಟಿಟಿ ಸೆಲ್ ಮಾಡಿದ್ದೀನಿ. ಓಕೆ, ಇದು 1-1.5 ರೂಪಾಯಿಗೆ ಟ್ರೇಡ್ ಆಗ್ತಾ ಇದೆ. ಈಗ ಬ್ಯಾಂಕ್ ನಿಫ್ಟಿ ಬಂದುಬಿಟ್ಟು ಎಷ್ಟರಲ್ಲಿ ಟ್ರೇಡ್ ಆಗ್ತಾ ಇದೆ, 43,676. ಓಕೆ, ಇದರ ಆವ್ರೇಜ್ ವ್ಯಾಲ್ಯೂ ಬಂದುಬಿಟ್ಟು ಎಲ್ಲಿ ನಡೀತಾ ಇದೆ ಅಂದರೆ 60 ರೂಪಾಯಿ. ಅಂದರೆ 43,600 ಯಾರು ಕಾಲ್ ಕೊಂಡ್ಕೊಂಡಿದ್ರೆ ಅದರದ್ದು ವ್ಯಾಲ್ಯೂ 60 ಇದೆ. ಅಂದರೆ ಸೊ ಆವ್ರೇಜ್ ವ್ಯಾಲ್ಯೂ ಬಂದುಬಿಟ್ಟು 43,060 ನಡೀತಾ ಇದೆ. ಓಕೆ, ಹಾಗಾಗಿ ಇದು 0 ಆಗೇ ಆಗುತ್ತೆ. ಸೊ ಬೇಸಿಕಲಿ ಇದು 0 ಆದರೆ ನಮಗೆ 2,000 ಚಿಲ್ಲರೆ ಪ್ರಾಫಿಟ್ ಆಗ್ಬೋದು. ಈಗ ಬೇಸಿಕಲಿ ಐಡಿಯಾ ಏನು ಅಂದರೆ, ಇದರಲ್ಲಿ ಕೆಲವು ಲಾಟ್ಗಳನ್ನ ಕ್ಲೋಸ್ ಮಾಡಿಬಿಟ್ಟು ಈ 43,700 ಕಾಲ್ ಇದೆಯಲ್ಲ, ಇದನ್ನು ಕ್ಲೋಸ್ ಮಾಡಿ ನನಗೆ ಮಾರ್ಜಿನ್ ಬೇಕು. ಸೊ ಏನಕ್ಕೆ ಅಂದರೆ ನಾನೊಂದು ನಿಫ್ಟಿನಲ್ಲಿ ನಾಳೆಗೆ ಪೊಸಿಷನ್ ಟ್ರೇಡ್ ತೊಗೊಳ್ಳೋಣ ಅಂತ ಇದೆ. ನಾನು ನಿಫ್ಟಿನಲ್ಲಿ ಒಂದು ಟ್ರೇಡ್ ತೊಗೊತೀನಿ, ಅದು ಪೊಸಿಷನ್ ಟ್ರೇಡು. ಅದಾದ ನಂತರ ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ 13 ಪೊಸಿಷನ್ಸ್ ಇದೆ. ಓಕೆ, ಅಂದರೆ ನಾನು ತುಂಬ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ, ಹಾಗಾಗಿ ನಾನು ಡಯಾಗ್ರಾಮ್ ಬರೆದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಕೆಟಿಗೆ ಅಪ್ರಾಕ್ಸಿಮೇಟ್ಲಿ ಕ್ಲೋಸ್ ಆಗ್ತಿದೆ 3:23 ಆಗಿದೆ. ನಮಗೆ 2,200 ಅಪ್ರಾಕ್ಸಿಮೇಟ್ಲಿ 2,200 ರೂಪಾಯಿ ಪ್ರಾಫಿಟ್ ಆಗ್ಬೋದು. ಅಟ್ ದ ಸೇಮ್ ಟೈಮ್ ನಾಳೆ ಒಂದು ಟ್ರೇಡ್ ತೊಗೊಂಡಿದ್ದೀನಿ, ನಿಫ್ಟಿ ಇದೆ ನೋಡಿ, ನಿಫ್ಟಿ 9th. ಓಕೆ, ಅಂದರೆ ನಾಳೆ ಎಕ್ಸ್ಪೈರ್ ಆಗುತ್ತಲ್ಲ, ಅದರದೊಂದು ಪೊಸಿಷನಲ್ ಟ್ರೇಡ್ ತೊಗೊಂಡಿದ್ದೀನಿ. ಆ ಟ್ರೇಡ್ನ ಬೇಸಿಕಲಿ ಏನು ಮಾಡ್ತೀನಿ ಅಂದರೆ ಅದರ ಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ. ಓಕೆ, ಇಫ್ ಮಾರ್ಕೆಟ್ ಗೋಸ್ ಅಗೇನೆಸ್ಟ್ ಮೀ, ಅಂದರೆ ನಾನು ಅಂದ್ಕೊಂಡಿರೋ ಥರ ಆಗಲಿಲ್ಲ ಅಂದರೆ ನಾನು ಅದನ್ನು ಅಡ್ಜಸ್ಟ್ಮೆಂಟ್ ಟ್ರೇಡ್ ತೊಗೊತೀನಿ. ಬೇಸಿಕಲಿ ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ 13 ಪೊಸಿಷನ್ಸ್ ಇದೆ. ಅಂದರೆ ನಾನು ತುಂಬ ಪೊಸಿಷನ್ಸ್ ತೊಗೊಂಡಿದ್ದೀನಿ, ಹಾಗೆ ಅಡ್ಜಸ್ಟ್ಮೆಂಟ್ ತುಂಬ ಮಾಡಬೇಕಾಯಿತು. ಏನಕ್ಕೆಂದರೆ ನಾನು ಅಸಂಪ್ಷನ್ ಇತ್ತಲ್ಲ, ನನ್ನ ಅಸಂಪ್ಷನ್ ಬುಲಿಶ್ ಇತ್ತು, ಅಂದರೆ ಮಾರ್ಕೆಟ್ ಮೇಲುಗಡೆ ಹೋಗುತ್ತೆ ಅಂತ. ಅದು ನನ್ನ ಎಗೇನೆಸ್ಟ್ ಹೋದಾಗ ಏನಾಯಿತು ಅಂದರೆ ನಾನು ಈ ಅಡ್ಜಸ್ಟ್ಮೆಂಟ್ ಮಾಡಬೇಕಾಯಿತು. ಓಕೆ, ನಾನು ಈಚ್ ಆ್ಯಂಡ್ ಎವ್ರಿ ಪೊಸಿಷನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನಾನು ಬೇಸಿಕಲಿ ನಿಮಗೆ ಡಯಾಗ್ರಾಮ್ ಬರೆದ್ಬಿಟ್ಟು ತೋರಿಸ್ತೀನಿ. ಇದು ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿದು 5-ಮಿನಿಟ್ ಚಾರ್ಟ್. ನೋಡಿ, ಇವತ್ತು ಮಾರ್ಕೆಟ್ ಅಸಂಪ್ಷನ್ ಅಂದೇನಿತ್ತು ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಇಲ್ಲ ರೇಂಜ್ ಮಾಡೋದಿರ್ಬೋದು, ಈ ಅಸಂಪ್ಷನ್ ಇತ್ತು. ಈ ಅಸಂಪ್ಷನ್ಗೆ ತಕ್ಕ ಹಾಗೆ ನಾನು ಸ್ಟ್ರಾಟಜಿ ಡಿಫೈನ್ ಮಾಡಿದೆ. ಸ್ಟ್ರಾಟಜಿ ಬಂದ್ಬಿಟ್ಟು ಏನು ಮಾಡಿದೆ, ಕಾಲ್ ರೇಷ್ಯೋ. ಕಾಲ್ ರೇಷ್ಯೋನ ಈ ಥರ ಡಿಫೈನ್ ಮಾಡಿದೆ. ಓಕೆ, ಬೇಸಿಕಲಿ ಕಾಲ್ ರೇಷ್ಯೋ ಅಂದ್ರೇನು, ನಾವು ಲೋಯರ್ ಸ್ಟ್ರೈಕ್ ಪ್ರೈಸ್ದನ್ನ ಬೈ ಮಾಡ್ತೀವಿ, ಹೈಯರ್ ಸ್ಟ್ರೈಕ್ ಪ್ರೈಸ್ ಇದೆಯಲ್ಲ ಅದು ನಂಬರ್ ಆಫ್ ಲಾಟ್ಸ್ ಇದೆಯಲ್ಲ ಜಾಸ್ತಿ ಸೆಲ್ ಮಾಡ್ತೀವಿ. ಬೇಸಿಕಲಿ ನಾನು 1:2 ಅಂದರೆ ಒಂದು ಲಾಟ್ ಬೈಗೆ 2 ಲಾಟ್ ಸೆಲ್ ಮಾಡಿದೆ. ಉದಾಹರಣೆಗೆ 43,800 ಕಾಲ್ನ ಬೈ ಮಾಡಿದ್ದೆ ಅಂದ್ಕೊಳ್ಳಿ, 44,000 ಕಾಲ್ನ ಸೆಲ್ ಮಾಡಿದೆ. ಓಕೆ, ಅದೆಷ್ಟು, 1:2, ಒಂದು ಬೈಗೆ 2 ಸೆಲ್. ಬೇಸಿಕಲಿ ಇದೇನಾಗುತ್ತೆ, ಡೆಬಿಟ್ ಆಗುತ್ತೆ. ಡೆಬಿಟ್ ಅಂದ್ರೇನು, ನಮ್ಮ ಪಾಕೆಟಿಂದ ದುಡ್ಡು ಕೊಡಬೇಕು. ಉದಾಹರಣೆಗೆ ಈಗ 43,800 ಬೈ ಮಾಡೋದಕ್ಕೆ ನಾನು ಈಗ 2,000 ಕೊಟ್ಟಿದ್ದೀನಿ ಅಂದ್ಕೊಳ್ಳಿ, ಹಾಗೆ 44,000 ಕಾಲ್ನ ಸೆಲ್ ಮಾಡಿದೀವಲ್ಲ, ಅದರಿಂದ ನಮಗೆ 1,500 ರೂಪಾಯಿ ಬಂದಿದೆ. ಸೊ ಬೇಸಿಕಲಿ ಏನಾಯಿತು, ಇದರಲ್ಲಿ 500 ರೂಪಾಯಿ ಡೆಬಿಟ್ ಆಯಿತು. ಸೊ ಈ ಡೆಬಿಟ್ ಆಯ್ತಲ್ಲ, ಇದನ್ನು ನಾವೆಲ್ಲರೂ ರಿಕವರ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಿದೆ ಅಂದರೆ 43,400 ಪುಟ್ಟಿದೆಯಲ್ಲ, ಬೇಸಿಕಲಿ ನಾನು ಅಸಂಪ್ಷನ್ ಏನಿದ್ದು ಮಾರ್ಕೆಟ್ ಮೇಲೆ ಹೋಗ್ಬೋದು ಇಲ್ಲ ರೇಂಜ್ ಮಾಡಿರ್ಬೋದು. ಹಾಗಾಗಿ ಏನು ಮಾಡಿದೆ ಅಂದರೆ ನಾನು ಪುಟ್ಟನ್ನು ನೇಕೆಡ್ ಸೆಲ್ ಮಾಡಿದೆ. ಇಲ್ಲಿ ಯಾವುದು ರೇಷ್ಯೂ ಮಾಡಿರಲಿಲ್ಲ, ಈ ಪುಟ್ಟು ಇದೆಯಲ್ಲ 43,400 ಅರೌಂಡ್ 20 ರೂಪೀಸ್ನ ಸೆಲ್ ಮಾಡಿದೆ. ಓಕೆ, ಇದು ಸೆಲ್ ಮಾಡ್ತಿದ್ದಂಗೆ ಇಮಿಡಿಯೇಟ್ಲಿ ಇದು ಆಲ್ಮೋಸ್ಟ್ 10 ರೂಪೀಸಿಗೆ ಬಂತು, ನನಗೆ ಒಳ್ಳೆ ಪ್ರಾಫಿಟ್ ಆಯಿತು. ಈ ಸ್ಟ್ರಾಟಜಿ ಇದೆಯಲ್ಲ, ಈ ಸ್ಟ್ರಾಟಜಿನಲ್ಲಿ ಸ್ಟಾರ್ಟಿಂಗಲ್ಲೇ ನನಗೆ ಒಳ್ಳೆ ಪ್ರಾಫಿಟ್ ಇತ್ತು, ಅರೌಂಡ್ 1-1.5 ಸಾವಿರ ಇಮಿಡಿಯೇಟಾಗಿ ಪ್ರಾಫಿಟ್ ಬಂತು. ಆದರೆ ಪ್ರಾಬ್ಲಮ್ ನೋಡಿ, ಇಲ್ಲಿ ನೋಡಿ, ಈ ರೆಡ್ ಕ್ಯಾಂಡಲ್ಸ್ ಇದೆ ನೋಡಿ, ಈ ರೆಡ್ ಕ್ಯಾಂಡಲ್ಸ್ ಇದೆಯಲ್ಲ ತುಂಬ ದೊಡ್ಡದು, ಅಂದರೆ ಆಲ್ಮೋಸ್ಟ್ 50-70 ಕ್ಯಾಂಡಲ್ಸ್ಗಳು ಅವೆಲ್ಲ. ಓಕೆ, 50-70 ಕ್ಯಾಂಡಲ್ ಆದಾಗ ಏನಾಗ್ತಾಯಿತ್ತು ಅಂದರೆ ನಾನು ಪುಟ್ ಸೆಲ್ ಮಾಡಿದ್ನಲ್ಲ, 43,400 ಪುಟ್ ಸೆಲ್ ಆಗಿತ್ತಲ್ಲ 20 ರೂಪಾಯಿ. ಸೊ ಇದು ವಾಪಸ್ 10 ರೂಪಾಯಿ ಬಂದಿದೆ. ಸೊ 10 ರೂಪಾಯಿ ಬಂದಿರೋದು ಈ ರೆಡ್ ಕ್ಯಾಂಡಲ್ಸ್ ಬರ್ತಿದ್ದಂಗೆ ಆಲ್ಮೋಸ್ಟ್ ಅಗೇನ್ ವಾಪಸ್ ಆಗ್ತಾಯಿತ್ತು 20. ಸೊ ಈ 20 ಹೋದಾಗ ಏನಾಗ್ತಿತ್ತು ಅಂದರೆ ನಾನು ಸ್ಟಾಪ್ ಲಾಸ್ ಇದೆಯಲ್ಲ, ನಾನು ಸೆಲ್ ಮಾಡಿದ್ನಲ್ಲ ಆ ಪ್ರೈಸ್ಗೆ ಟ್ರಯಲ್ ಮಾಡಿದೆ. ಓಕೆ, ಹಾಗಾಗಿ ಇದು ಸ್ಟಾಪ್ ಲಾಸ್ ಟ್ರಿಗರ್ ಆಯಿತು. ಅಗೇನ್ ಮೇಲ್ಗಡೆ ಬಂದಾಗ ತಿರ್ಗಾ ಇನ್ನೊಂದು ಸರ್ತಿ ಸೆಲ್ ಮಾಡಿದೆ, ಅಗೇನ್ ಸೇಮ್ ರೆಡ್ ಕ್ಯಾಂಡ್ಲ್ ಬಂತು, ಟ್ರಿಗರ್ ಆಯಿತು. ಸೊ ಬೇಸಿಕಲಿ ನನಗೆ ಈದಿದೆಯಲ್ಲ 43,400 ಪುಟ್ ಸೆಲ್ಲಲ್ಲಿ ನನಗಲ್ಲೇನು ಪ್ರಾಫಿಟ್ ಆಗಲಿಲ್ಲ, ಲಾಸ್ ಆಗಲಿಲ್ಲ. ಸೊ ಹಾಗಾಗಿ ಏನು ಮಾಡ್ಕೊಂಡೆ ಅಂದರೆ ನಾನು ಅದು ಕ್ಲೋಸ್ ಮಾಡಿದೆ. ಇಫ್ ಇನ್ ಕೇಸ್ ನಾನು ಹೋಲ್ಡ್ ಮಾಡಿದರೆ ನನಗೆ ಇನ್ನೂ ಒಳ್ಳೆ ಪ್ರಾಫಿಟ್ ಆಗಿರೋದು, ಅದು ನಿಮಗೆ ತೋರಿಸ್ತೀನಿ ಅಂತ ಹೇಳಿ. 43,400 ನೋಡಿ, 43,400 ಪುಟ್ಟಿದೆಯಾ ನೋಡಿ, ಇಲ್ಲಿ 73 ರೂಪಾಯಿ ಲಾಸ್ ತೋರಿಸ್ತಾ ಇದೆ. ಬೇಸಿಕಲಿ ನಾನು ಇದನ್ನು ಕಾಸ್ಟ್ ಟು ಕಾಸ್ಟಿಗೆ ಸ್ಟಾಪ್ ಲಾಸ್ ಇಟ್ಟಿದೆ. ಒಂದು ಸತಿ ನಂಗೆ ಪ್ರಾಫಿಟ್ ಬಂದಾಗ ನಾನು ಟ್ರೈಲಿಂಗ್ ಸ್ಟಾಪ್ ಲಾಸ್ ಇದೆಯಲ್ಲ ಅದನ್ನು ನಾನು ಕಾಸ್ಟಿಗೆ ಚೇಂಜ್ ಮಾಡ್ತೀನಿ. ಹಾಗಾಗಿ ನೋಡಿ, 43,400 ನನಗೆ ಇಲ್ಲೇನು ಪ್ರಾಫಿಟ್ ಆಗಿಲ್ಲ, ಲಾಸು ಆಗಿಲ್ಲ. ಇನ್ಫ್ಯಾಕ್ಟ್ ನಾನು ಹೋಲ್ಡ್ ಮಾಡಿದರೆ ಇದರಲ್ಲಿ ಅಫ್ಕೋರ್ಸ್ ನನಗೆ ಇನ್ನೊಂದು 3,000 ರೂಪಾಯಿ ಪ್ರಾಫಿಟ್ ಆಗ್ಬೋದಾಗಿತ್ತು. ನೋಡಿ, ಇವತ್ತಿನ ಮಾರ್ಕೆಟ್ ಬಂದುಬಿಟ್ಟು ತುಂಬ ಸ್ಮೂತಾಗಿತ್ತು. ಫಸ್ಟ್ ಒನ್ ಅವರ್ ಇದೆಯಲ್ಲ, ಫಸ್ಟ್ ಒನ್ ಅವರಲ್ಲಿ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಬಂದವು ಕೆಳಗಡೆ. ಓಕೆ, ಅದಾದ ನಂತರ ಇದೆಯಲ್ಲ ಮಾರ್ಕೆಟ್ ಆಲ್ಮೋಸ್ಟ್ ರೇಂಜ್ ಮಾಡಲ್ಲ, 100 ಪಾಯಿಂಟ್ಸಲ್ಲೇ ರೇಂಜಲ್ಲಿ ನಡೆದಿದೆ. ಓಕೆ, ಫಸ್ಟ್ ಒನ್ ಅವರ್ ಅವಾಯ್ಡ್ ಮಾಡಿಬಿಟ್ಟು ಯಾರಾದರೂ ಸ್ಟ್ರಾಡಲ್ ಅಥವಾ ಸ್ಟ್ರ್ಯಾಂಗಲ್ ಎನಿ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿ ನೀವು ಮಾಡಿದರೆ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ಐ ಹೋಪ್ ನಿಮ್ಮ ಟ್ರೇಡೆಲ್ಲ ಚೆನ್ನಾಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.